ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳೆಂದು ಮನೆಗೆ ಬಂದವರು ಹಣ ಆಭರಣ ದೋಚಿದ್ರು. ತುಮಕೂರಿನ ಮನೆ ದೋಚಿದ ಮೂವರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ ತುಮಕೂರು ಪೊಲೀಸರು. ಪತ್ತೆ ತಂಡಕ್ಕೆ ಎಸ್ಪಿ ಡಾಕ್ಟರ್ ದಿವ್ಯಾ ಶ್ಲಾಘನೆ. ಆಸ್ತಿಗಾಗಿ ಹೊಡೆದಾಡಿದ್ರು, ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ಗುಬ್ಬಿ ತಾಲೂಕು ಮೂಡಲಪಾಳ್ಯದಲ್ಲಿ ಗುಂಪು ಘರ್ಷಣೆ. ಶತಮಾನ ದಾಟಿದೆ, ತಿಪ್ಪಟೂರಿನ ಉರ್ದು ಶಾಲೆ ಸೌಲಭ್ಯಗಳು ಮಾತ್ರ ಇಲ್ಲ, ಸರ್ಕಾರಿ ಶಾಲೆಯ ನಿರ್ಲಕ್ಷ್ಯ ಇದು. ವಾರ್ತೆಗಳ ವಿವರ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳೆಂದು ತುಮಕೂರಿನ ಮನೆಗಳಿಗೆ ಬಂದು ಹಣ ಆಭರಣ ದೋಚಿದ ಮೂವರು ಅಂತಾರಾಜ್ಯ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳೆಂದು ಹೇಳಿಕೊಂಡು ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ದೋಚುತ್ತಾ ನಾಗರಿಕರನ್ನೇ ಭೀತಿಗೊಳಿಸಿದ್ದ ಕುಖ್ಯಾತ ಅಂತಾರಾಜ್ಯ ಕಳ್ಳರ ತಂಡವನ್ನು ಬಂಧಿಸುವಲ್ಲಿ ತುಮಕೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ತುಮಕೂರಿನಲ್ಲಿ ಒಂದೇ ದಿನ ಕ್ಯಾಚಂದ್ರ, ಸಿಎಸ್ಐ ಲೇಔಟ್ ಮತ್ತು ಜಯನಗರ ಈ ಠಾಣೆಗಳ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನು ಹೇಳಿಕೊಂಡು ಮನೆಯೊಳಗೆ ನುಗ್ಗಿ ನಗದು ಮತ್ತು ಆಭರಣ ದೋಚುತ್ತಿದ್ದ ತಂಡವನ್ನು ಭೇದಿಸಿ ಅವರಿಂದ 500 ಗ್ರಾಂ ಬಂಗಾರ, 2,52,000 ನಗದು ಮತ್ತು ಬೈಕನ್ನು ವಶಪಡಿಸಿಕೊಳ್ಳಲಾಗಿದೆ. ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ, ವೇಲೂರು ಜಿಲ್ಲೆಯ ಅಂಬೂರು ಟೌನ್ನ ಗಣೇಶ್, ಭದ್ರಾವತಿ ತಾಲೂಕಿನ ಗಂಗೂರಿನ ಡಿಎಂ ರಾಮಚಂದ್ರ, ಪಂಜಾಬ್ ರಾಜ್ಯದ ಜಲಂಧರ್ನ ಫರೀದುಲ್ಲರನ್ನು ಬಂಧಿಸಿದ್ದಾರೆಂದು ಹೇಳಿದರು. ಗಣೇಶ್ ಮತ್ತು ರಾಮಚಂದ್ರ ಸ್ಮಾರ್ಟ್ ಸಿಟಿ ಅಧಿಕಾರಿಗಳೆಂದು ಹೇಳಿಕೊಂಡು ಮನೆಯೊಂದಕ್ಕೆ ಹೋಗಿ ಯುಜಿಡಿ ವಾಟರ್ ಕನೆಕ್ಷನ್ ನೋಡಬೇಕೆಂದು ಹೇಳುತ್ತಾ ಮನೆಯ ಮಾಲೀಕರ ಗಮನವನ್ನು ಬೇರೆಡೆ ಸೆಳೆಯುತ್ತಿದ್ದರು. ಒಬ್ಬ ಮನೆಯೊಳಗೆ ಆಭರಣಗಳನ್ನು ದೋಚಿದ ನಂತರ ಫರೀದುಲ್ಲಾ ಇಬ್ಬರಿಗೆ ಸನ್ನೆ ಮಾಡಿ ಆನಂತರ ಅಲ್ಲಿಂದ ಪರಾರಿಯಾಗುತ್ತಿದ್ದರೆಂದು ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅವರು ಪತ್ರಕರ್ತರಿಗೆ ವಿವರಿಸಿದರು. ಆರೋಪಿಗಳು ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳೆಂದು, ತುಮಕೂರು ಮತ್ತು ಮೈಸೂರಿನಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನು ಹೇಳಿಕೊಂಡು ವಂಚಿಸುತ್ತಿದ್ದರು. ಮಹಿಳೆಯರಿರುವ ಮನೆಗಳನ್ನು ಗುರುತಿಸಿಕೊಂಡು ಆನಂತರ ತಮ್ಮ ಕೈಚುಳಕ ತೋರಿಸುತ್ತಿದ್ದರೆಂದು ಎಸ್ಪಿ ರವರು ತಿಳಿಸಿದರು. ಸ್ಮಾರ್ಟ್ ಕಳ್ಳತನ ಎಕ್ಸಾಕ್ಟ್ಲಿ. ಮತ್ತೆ ಇವರದ್ದು ಏನಿದೆ, ಕೆಲವೊಂದು ಜನ ಹಿಂದಿ ಒಬ್ಬ ಪುಣೆ ಅವನು ಇದ್ದಾನೆ, ಅವನು ಸ್ವಲ್ಪ ಹಿಂದಿ ಮಾತಾಡ್ತಾ ಇದ್ನು. ಈ ರಾಮಚಂದ್ರ ಭದ್ರಾವತಿ ಅವನಿಗೆ ಕನ್ನಡ ಚೆನ್ನಾಗಿ ಗೊತ್ತು. ಸೊ ಅವನ ಮುಖಾಂತರ ಅವರ ಮನೆಯೊಳಗಡೆ ಎಂಟ್ರಿ ಆಗಿ ಸೀನಿಯರ್ ಸಿಟಿಸನ್ಸ್ ಜೊತೆಗೆ ಮಾತಾಡಿಸ್ತಾ ಇದ್ರು. ಆಂಬೂರ್ ಇಲ್ಲ, ಇವರು ಬೇಸಿಕಲಿ ಆಂಬೂರಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೇರಿ ಟೀಮ್ ಆಗಿ ಇಲ್ಲಿ ಬರ್ತಾ ಇತ್ತು. ಕರೆಕ್ಟ್. ಈಗ ನಾವು ಇನ್ವೆಸ್ಟಿಗೇಷನ್ ಗೆ ಅದು ಭಾಗ, ಇಟ್ ಇಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸದ್ಯಕ್ಕೆ ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ಇದರ ಮೇಲೆ ಚೆನ್ನೈಯಲ್ಲಿ ಕೇಸಸ್ ಇದೆ. ಕರ್ನಾಟಕದಲ್ಲಿ ಡಿಫ್ರೆಂಟ್ ಡಿಸ್ಟ್ರಿಕ್ಸ್ ಅಲ್ಲಿ, ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ, ಭದ್ರಾವತಿಯಲ್ಲಿ ಎಲ್ಲ ಇವರ ಮೇಲೆ ಕೇಸಸ್ ಇದೆ. ಇನ್ನು ಬೇರೆ ಸ್ಟೇಟ್ಸ್ ಅಲ್ಲಿ ಇದೆ ಅಥವಾ ಇಲ್ಲ ಅಂತ ನಾವು ವೆರಿಫೈ ಮಾಡ್ತಾ ಇದ್ದೇವೆ. ಮತ್ತೆ ಇವರು ಯೂಸ್ ಮಾಡಿರುವ ಕೃತಿಗೆ ಯೂಸ್ ಮಾಡಿರುವಂತಹ ಮೋಟಾರ್ ಸೈಕಲ್ ಸಹ ಥೆಫ್ಟ್ ವೆಹಿಕಲ್ ಇದೆ. ಅದು ಬೆಲ್ಲೂರಲ್ಲಿ ಥೆಫ್ಟ್ ಆಗಿರುವಂತಹ ಮೋಟಾರ್ ಸೈಕಲ್ ಯೂಸ್ ಮಾಡಿ ನಮ್ಮಲ್ಲಿ ಅಫೆನ್ಸಸ್ ಮಾಡಿದೆ. ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ಯೂಸ್ ಮಾಡಿ, ಅವರು ಇನ್ವೆಸ್ಟಿಗೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿ ಪತ್ತೆ ಮಾಡಿರ್ತಾರೆ. ಅದೇ ಇದರಲ್ಲಿ ಇನ್ನೂ ಯಾರು ಇದೆ ಅಂತ ಹೇಳಿಬಿಟ್ಟು, ಮತ್ತೆ ಇದರಲ್ಲಿ ಇನ್ನೂ ಒಂದು ಜನ ಭಾಗವಾಗಿರುವ ಬಗ್ಗೆ ಶಂಕೆ ಇದೆ. ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಟೀಮ್ ಸದ್ಯಕ್ಕೆ ನಮ್ಮ ಇನ್ಫಾರ್ಮೇಶನ್ ಪ್ರಕಾರ 4 ಜನ ಇದ್ದಾರೆ. ಅಲ್ಲ, ರೈಟ್ ನೌ ವಿ ನೋ 4 ಪೀಪಲ್ ಆರ್ ದೇರ್, ಮತ್ತೆ ಬಾಕಿ ಮುಂದಿನ ತನಿಖೆಯಲ್ಲಿ ಪತ್ತೆಯಾಗುತ್ತೆ. ಇಲ್ಲ, ಲೋಕಲ್ ಅವನು, ಭದ್ರಾವತಿ ಅವನು ಇವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಬಿಕಾಸ್ ಕನ್ನಡ ಗೊತ್ತಿರುವವರು ಅವರೊಬ್ಬರೇ, ಅವರ ಮುಖಾಂತರ ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತಾ ಇದ್ರು. ಅಂಬೂರಿನ ಗಣೇಶ್ ವಿರುದ್ಧ ಚೆನ್ನೈ ಮತ್ತು ಅಂಬೂರಿನಲ್ಲಿ 24 ಪ್ರಕರಣಗಳು, ಗಂಗೂರಿನ ಡಿಎಂ ರಾಮಚಂದ್ರನ ಮೇಲೆ ಮನೆಗಳತನ, ಸುಲಿಗೆ ಮತ್ತು ಅಪಹರಣದ ಪ್ರಕರಣಗಳು ಇದ್ದು, ಗಣೇಶ್ ಮತ್ತು ಫರೀದುಲ್ಲಾಗೆ ರಾಮಚಂದ್ರ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಮಾತನಾಡುತ್ತಾ ದುಷ್ಕೃತಿ ನಡೆಸಲು ಸಹಕರಿಸುತ್ತಿದ್ದ ಎಂದರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಶೋಭಾರಾಣಿ ಮತ್ತು ನಗರ ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ಸಿಪಿಐಗಳಾದ ರಾಧಾಕೃಷ್ಣ, ರಾಮಕೃಷ್ಣ, ಸಬ್ಇನ್ಸ್ಪೆಕ್ಟರ್ ಲಕ್ಷ್ಮಯ್ಯರ್ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ಆರೋಪಿಗಳನ್ನು ಬಂಧಿಸಿ ಪ್ರಕರಣ ಪತ್ತೆ ಹಚ್ಚಲು ಶ್ರಮಿಸಿದ್ದರು. ಗುಬ್ಬಿ ತಾಲೂಕು ಮೂಡಲಪಾಳ್ಯದಲ್ಲಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದು ಕೆಲವರು ಗಾಯಗೊಂಡಿದ್ದಾರೆ.
ಜಮೀನಿನ ವಿಚಾರದಲ್ಲಿ ಎರಡು ಕುಟುಂಬಗಳ ನಡುವೆ ವಾಗ್ವಾದ ನಡೆದು ವಾಸವಿದ್ದ ಮನೆಯ ಹೆಂಚು ಮತ್ತು ಶೀಟುಗಳನ್ನು ಜಖಂಗೊಳಿಸಿ ಮಹಿಳೆಯರು ಸೇರಿದಂತೆ ನಾಲ್ವರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಗುಬ್ಬಿ ತಾಲೂಕಿನ ಮೂಡಲಪಾಳ್ಯದಲ್ಲಿ ನಡೆದಿದೆ. ಜಮೀನಿನ ವಿಚಾರದಲ್ಲಿ ವಾಗ್ವಾದ ನಡೆದು ವಾಸವಿದ್ದ ಚಿತ್ತಯ್ಯರ ಮನೆಯ ಮೇಲೆ 20ಕ್ಕೂ ಹೆಚ್ಚು ಜನರು ದಾಳಿ ಮಾಡಿ ಹೆಂಚುಗಳನ್ನು ಒಡೆದು ಹಾಕಿದ್ದಾರೆ. ಇದೇ ವೇಳೆ ಮೂರು ಮೇಕೆಗಳನ್ನು ಸಾಯಿಸಿದ್ದಲ್ಲದೆ ನಾಲ್ವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ರೊಪ್ಪದಲ್ಲಿದ್ದ ಎಮ್ಮೆ ಹಾಗೂ 70ಕ್ಕೂ ಹೆಚ್ಚು ಕುರಿಗಳನ್ನು ಹೊರಗೆ ಬಿಟ್ಟಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ರು ನಷ್ಟವಾಗಿದ್ದು ಮಹಾಲಿಂಗಯ್ಯ, ದೇವಯ್ಯ, ಶಿವಣ್ಣ ಹಾಗೂ ಮತ್ತಿತರರು ಹಲ್ಲೆ ಮಾಡಿದ್ದು ನಮಗೆ ರಕ್ಷಣೆ ನೀಡಿ ಎಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಸರ್, ನಮ್ಮ 9ರಲ್ಲಿ ನಮಗೆ 2 ಎಕರೆ ಮಂಜರ ಜಮೀನು, ಅದು ಮಾತಮ್ಮ ಮೈಸೂರು ಮಣ್ಣೋಡ್ದಾಗಿತ್ತು. ಸ್ವಲ್ಪ ಉಳಿಕೆ ಪಕ್ಕ ಇತ್ತಲ್ಲ, ಅದನ್ನ ನೆನ್ನೆ ಗಿಡ ಕೀಳಕ್ಕೆ ಹೋದಾಗ ನಮಗೆ ಆಗ್ದಾರ್ ಬಂದು ನಾವು ಇದು ಮಾಡಬೇಕು, ನಿಮಗೆ ಬಿಡಲ್ಲ ಅಂತೇಳಿ ಅಲ್ಲಿ ಗಲಾಟೆ ಮಾಡಿ ಅಲ್ಲಿಂದ ಬಂದು ಸಾಯಂಕಾಲ ಮೇಕೆ ಅಕ್ಕಿ ಸೀಟ್ ಹೊಡೆದು ಮೇಕೆ ಎಲ್ಲ ಬಿಟ್ಟು ಹೊಡ್ಸಿ ದನ ಎಮ್ಮೆ ಎಲ್ಲ ಅಗ್ಗಕ್ಕೂ ಇದು ಹೊಡ್ಸಿ ಮನೆಗೆಲ್ಲ ಕಲ್ಲು ಹೊಡೆದು ನಾವು ಸ್ಟೇಷನ್ ಕಮ್ಮಿ ಕೊಡೋಕೆ ಹೋದಾಗ ತಿರ್ಗಾ ಬಂದು ಒಂದು ತಮ್ಮನಂಗೆ ಶಾರದಮ್ಮನ ಇದು ಎಲ್ದಾಡಿ ಹೊಡೆದಾಡಿ ಹೆಂಚನ್ನೆಲ್ಲ ಕಿತ್ತಾಕಿ ಭಾರಿ ಯಾರು ಮಾಡಿರೋದು? ಯಾರು? ರಾಜಣ್ಣ, ಚಿಕ್ಕಣ್ಣ, ಶಿವಣ್ಣ ಯಾರಯ್ಯ, ಶಿವಣ್ಣ ಕದ್ರಯ್ಯ, ಮತ್ತೆ ಉಮೇಶ್ ಕದ್ರಯ್ಯ, ಮತ್ತೆ ವರದೇ ಮುತ್ತಯ್ಯ, ಮುತ್ತಯ್ಯ ಚಿತ್ತಯ್ಯ. ಸ್ಥಳಕ್ಕೆ ತಹಶೀಲ್ದಾರ್ ಮೋಹನ್ ಕುಮಾರ್, ಸಿಬಿಐ ರಂಗಸ್ವಾಮಿ, ಸಬ್ ಇನ್ಸ್ಪೆಕ್ಟರ್ ಮುತ್ತುರಾಜ್, ಸಿಬ್ಬಂದಿ ವರ್ಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಚಿತ್ರದುರ್ಗ ಆರ್ಟಿಒ ಇನ್ಸ್ಪೆಕ್ಟರ್ ದೇವರಾಜು ಮೃತಪಟ್ಟಿದ್ದಾರೆ. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಚಿತ್ರದುರ್ಗ ಆರ್ಟಿಒ ಇಲಾಖೆ ಇನ್ಸ್ಪೆಕ್ಟರ್ ದೇವರಾಜು ಮೃತಪಟ್ಟಿದ್ದಾರೆ. ರಾಷ್ಟೀಯ ಹೆದ್ದಾರಿಯ ಡಿವೈಡರ್ಗೆ ದೇವರಾಜು ಇದ್ದ ಕಾರು ಡಿಕ್ಕಿ ಹೊಡೆದು ಅಪಘಾತವಾಯಿತು. ತೀವ್ರ ಪೆಟ್ಟಾಗಿ ಅವರು ಮೃತಪಟ್ಟರು. ದೇವರಾಜು ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ಶಿರಾಕ್ಕೆ ಬಂದಿದ್ದ ಅವರು ವಾಪಸ್ ಚಿತ್ರದುರ್ಗಕ್ಕೆ ಹೋಗುವಾಗ ಈ ದುರಂತ ಸಂಭವಿಸಿತು. ಕಾರಿನ ಚಾಲಕ ಅಶೋಕ್ಗೆ ತೀವ್ರ ಪೆಟ್ಟಾಗಿತ್ತು. ಅವರನ್ನು ಶಿರಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಾವರೆಕೆರೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಶತಮಾನ ದಾಟಿದ ತಿಪಟೂರಿನ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ಶಿಕ್ಷಣ ಇಲಾಖೆ ಈ ಶಾಲೆಯನ್ನು ನಿರ್ಲಕ್ಷ್ಯ ಮಾಡಿದೆ. ಇದು ತಿಪಟೂರಿನ ಗಾಂಧಿನಗರದ ಉರ್ದು ಶಾಲೆ. 1908ರಲ್ಲಿ ಆರಂಭಗೊಂಡ ಶಾಲೆಗೆ 110 ವರ್ಷ ತುಂಬಿದೆ. ಇಲ್ಲಿ ಓದಿದ ಹಲವರು ವಿಜ್ಞಾನಿಗಳು, ಕವಿಗಳು ಜೊತೆಗೆ ವಿವಿಧ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಉತ್ತಮ ಉರ್ದು ಶಾಲೆ ಎಂಬುದು ಪೋಷಕರಲ್ಲಿ ಈ ಶಾಲೆ ಬಗ್ಗೆ ಅಭಿಪ್ರಾಯ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳ ಕೊರತೆ ಆಗಿಲ್ಲ. ಈಗಲೂ 100ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಲಿಯುತ್ತಿದ್ದಾರೆ. ಶತಮಾನ ಕಂಡ ಈ ಶಾಲೆಗೆ ಮೂಲಭೂತ ಸೌಕರ್ಯವಿಲ್ಲ. ಕಟ್ಟಡ ಶಿಥಿಲಗೊಂಡಿದೆ, ಹೆಂಚುಗಳು ಒಡೆದು ಮಳೆಗಾಲದಲ್ಲಿ ನೀರು ಸೋರುತ್ತದೆ. ಶಾಲೆಗೆ ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಇಲ್ಲದೆ ಆಟೋ ಬೈಕ್ ಸವಾರರು ಶಾಲೆ ಆವರಣದೊಳಕ್ಕೆ ನುಗ್ಗುತ್ತಾರೆ. ಅವರನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಶಾಲೆಯ ಮಕ್ಕಳಿಗೆ ಕಿರಿಕಿರಿ ಉಂಟಾಗುತ್ತದೆ, ಪಾಠ ಪ್ರವಚನಕ್ಕೂ ತೊಂದರೆಯಾಗುತ್ತದೆ. ಶಿಕ್ಷಣ ಇಲಾಖೆ ಈ ಶಾಲೆ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಹೊಂದಿರುವುದು ಕಂಡುಬಂದಿದೆ. ಬ್ರಿಟಿಷ್ ಆಡಳಿತಾವಧಿಯಲ್ಲಿ 100 ವರ್ಷಕ್ಕೂ ಹಿಂದೆ ಕಟ್ಟಿರುವ ಶಾಲಾ ಕಟ್ಟಡ ಶಿಥಿಲಗೊಂಡಿದೆ. ಕಟ್ಟಡದ ನಿರ್ವಹಣೆಯಾಗಿಲ್ಲ. 4 ಎಕರೆ 1 ಗುಂಟೆ ವಿಸ್ತೀರ್ಣದ ವಿಶಾಲ ಜಾಗ ಹೊಂದಿರುವ ಸರ್ಕಾರಿ ಮಾದರಿ ಉರ್ದು ಶಾಲೆ ಆವರಣ ಭಿಕ್ಷುಕರ ವಾಸತಾಣವಾಗಿದೆ. ಮಲಮೂತ್ರ ವಿಸರ್ಜನೆ ಮಾಡಿ ದುರ್ವಾಸನೆ ಬೀರುತ್ತಿದೆ. ರಾತ್ರಿಯ ವೇಳೆ ಕುಡಿತ ಮತ್ತಿತರ ಅನೈತಿಕ ಚಟುವಟಿಕೆಗೆ ಈ ಶಾಲಾವರಣ ನೆಲೆಯಾಗಿದೆ. ಕಾಂಪೌಂಡ್ ನಿರ್ಮಿಸಿ ಬೀಗ ಹಾಕಿ ಶಾಲೆಗೆ ರಕ್ಷಣೆ ನೀಡಬೇಕು. ಶಾಲೆ ಅಭಿವೃದ್ಧಿಗೆ ಸರ್ಕಾರ, ಶಿಕ್ಷಣ ಇಲಾಖೆ ಹೆಚ್ಚು ಒತ್ತು ನೀಡಬೇಕು ಎಂದು ಸ್ಥಳೀಯ ಮುಖಂಡ ನಯಾಜ್ ಒತ್ತಾಯಿಸಿದರು. ಶಾಲೆ ಆವರಣದಲ್ಲಿಯೇ ಕೆಲವರು ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡು ಶಾಲಾ ಚಟುವಟಿಕೆಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಶಾಲಾ ಆವರಣದಲ್ಲಿ ಅಕ್ರಮ ಚಟುವಟಿಕೆ ಹೆಚ್ಚಾಗಿ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ತುರ್ತಾಗಿ ಕಾಂಪೌಂಡ್ ನಿರ್ಮಿಸಬೇಕಾಗಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಯಾದಲ್ ಅಲಿ ಬೇಗ್ ಹೇಳಿದರು. ಬಡ ಮಕ್ಕಳೇ ಓದುವ ಈ ಸರ್ಕಾರಿ ಉರ್ದು ಶಾಲೆಗೆ ಅಗತ್ಯ ಸೌಲಭ್ಯ ನೀಡಿ ಅಭಿವೃದ್ಧಿಪಡಿಸಬೇಕು ಎಂದು ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು ಶಿಕ್ಷಣ ಇಲಾಖೆಗೆ ಹಲವಾರು ಬಾರಿ ದೂರು ನೀಡಿದರೂ ಗಮನಹರಿಸಿಲ್ಲ ಎಂದು ದೂರಿದರು.
ಶೃಂಗೇರಿ ಶಾರದಾ ಪೀಠದ ವಿದುಶೇಖರ ಭಾರತೀ ಸ್ವಾಮೀಜಿ ಮಾಗಡಿಗೆ ಭೇಟಿ ನೀಡಿದ್ದರು. ಅಪಾರ ಸಂಖ್ಯೆಯ ಭಕ್ತರು ದರ್ಶನ ಆಶೀರ್ವಾದ ಪಡೆದರು. ಮಾಗಡಿ ಪಟ್ಟಣಕ್ಕೆ ಶೃಂಗೇರಿಯ ಶಾರದಾ ಪೀಠದ ವಿದುಶೇಖರ ಭಾರತೀ ಸ್ವಾಮೀಜಿ ಭೇಟಿ ನೀಡಿದರು. ಈ ವೇಳೆ ಸಾವಿರಾರು ಭಕ್ತರು ಶ್ರೀಗಳ ದರ್ಶನಾಶೀರ್ವಾದ ಪಡೆದರು. ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಮಠದ ವಿದುಶೇಖರ ಭಾರತೀ ಸ್ವಾಮೀಜಿ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೈಗೊಂಡಿರುವ ವಿಜಯ ಯಾತ್ರೆಯ ನಿಮಿತ್ತ ಮಾಗಡಿಯ ಐತಿಹಾಸಿಕ ದೇವಾಲಯ ಶ್ರೀರಂಗನ ದರ್ಶನ ಪಡೆದು ನಂತರ ಮಾಗಡಿಯ ಗೌರಮ್ಮನ ಕೆರೆ ಹತ್ತಿರ ನಿರ್ಮಾಣವಾಗುತ್ತಿರುವ ಶಂಕರಮಠ ವೀಕ್ಷಣೆ ಮಾಡಿ ಆನಂತರದಲ್ಲಿ ಆರ್ಆರ್ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತರಿಗೆ ತೀರ್ಥ ಪ್ರಸಾದ ಕೊಟ್ಟು ಆಶೀರ್ವದಿಸಿದರು. ಇದೇ ವೇಳೆ ಟ್ರಸ್ಟ್ನ ಮುಖ್ಯಸ್ಥ ಸುರೇಶ್ ಅಯ್ಯರ್ ಮಾತನಾಡಿ, ಶ್ರೀಗಳು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ಯಾತ್ರೆಯಲ್ಲಿ ನಮ್ಮ ಮಾಗಡಿ ಪಟ್ಟಣಕ್ಕೆ ಭೇಟಿ ಕೊಟ್ಟು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಿರುವುದು ಸಂತಸ ತಂದಿದೆ. ಈಗಾಗಲೇ ಶ್ರೀಗಳು ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ವಿಜಯ ಯಾತ್ರೆ ಪೂರ್ಣಗೊಳಿಸಿ ಮಾಗಡಿ ಮುಖಾಂತರ ಹಾಸನ ತಲುಪಿದ್ದಾರೆ ಎಂದರು. ಈ ವೇಳೆ ಮಾಗಡಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವಂತೆ ಆಗ್ರಹಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಹೇಳಿ ಚುನಾವಣೆ ಮುಗಿಸಿಕೊಂಡ ಕಾಂಗ್ರೆಸ್ ಪಕ್ಷ ಚುನಾವಣೆ ನಂತರ ಬಸ್ ಪಾಸ್ ನೀಡದೆ ಉಲ್ಟಾ ಹೊಡೆದಿದ್ದು, ಕೂಡಲೇ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಉಚಿತ ಬಸ್ ಪಾಸ್ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಕಟ್ಟುವುದೇ ಕಷ್ಟವಾಗಿದ್ದು ದೂರದ ಊರುಗಳಿಂದ ಬರಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಉಚಿತ ಬಸ್ ಪಾಸ್ ನೀಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ರೈತರ ಸಾಲ ಮನ್ನಾ ಮಾಡಿರುವ ನೆಪ ನೀಡಿ ರೈತರ ಮಕ್ಕಳಿಗೆ ಕುಮಾರಸ್ವಾಮಿ ಅನ್ಯಾಯ ಮಾಡುತ್ತಿದ್ದಾರೆ. ರೈತರು ಪುನಃ ಮಕ್ಕಳಿಗೆ ಬಸ್ ಪಾಸ್ ಮಾಡಿಸಿಕೊಡಲು ಸಾಲ ಮಾಡುವಂತಾಗಿದೆ. ಒಟ್ಟಿನಲ್ಲಿ ಸಮ್ಮಿಶ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ದು ರೈತರ ಮಕ್ಕಳನ್ನು ರೈತರನ್ನಾಗಿಯೇ ಮಾಡಲು ಹೊರಟಿದೆ. ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟದ ಪ್ರಮುಖ ರಸ್ತೆಗಳು ಅಧ್ವಾನಗೊಂಡಿವೆ. ವಾಹನ ಸವಾರರು ಸಂಚರಿಸಲು ನಿತ್ಯ ಹಿಂಸೆ ಪಡುವಂತಾಗಿದೆ. ಪ್ರಮುಖ ರಸ್ತೆಗಳು ಹಳ್ಳ ದಿನ್ನೆಗಳಿಂದ ಕೂಡಿದ್ದು ದ್ವಿಚಕ್ರ ವಾಹನ ಸವಾರರು ವಾಹನ ಚಾಲನೆ ಮಾಡಲಾಗದಂತೆ ರಸ್ತೆಗಳು ಅಧ್ವಾನದ ಸ್ಥಿತಿ ತಲುಪಿವೆ. ಶಿಡ್ಲಘಟ್ಟದ ಪ್ರಮುಖ ರಸ್ತೆಗಳ ಜೊತೆಗೆ ಜನದಟ್ಟಣೆ ಇರುವ ರಸ್ತೆಗಳು ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿವೆ. ಹಳ್ಳ ದಿನ್ನೆಗಳಿಂದ ಕೂಡಿದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಬಿದ್ದು ಪ್ರಾಣಕ್ಕೆ ಸಂಚಕಾರವನ್ನು ತಂದುಕೊಂಡಿರುವ ನಿದರ್ಶನಗಳು ಸಾಕಷ್ಟಿವೆ ಎಂದು ವಕೀಲ ವೆಂಕಟೇಶ್ ದೂರಿದ್ದಾರೆ. ವಾಹನ ಸಂಚಾರ ದಟ್ಟವಾಗಿದ್ದರೂ ಸಹ ತುಂಬ ವಾಹನ ಸಂಚಾರ ದಟ್ಟವಾಗಿದೆ. ಇಲ್ಲಿ ರಸ್ತೆ ತುಂಬ ಹದಗೆಟ್ಟೋಗಿದೆ. ಯಾವುದೇ ವಾಹನ ಬಂದರೂ, ದ್ವಿಚಕ್ರ ವಾಹನ ಬಂದರೆ ಈ ನ್ಯಾಯಾಲಯದ ಮುಂದಿರುವಂತಹ ಒಂದು ದೊಡ್ಡ ಗುಣಿಯಲ್ಲಿ ಬಿದ್ದು ಎಷ್ಟೋ ಜನ ಅಪಘಾತಕ್ಕೀಡಾಗಿದ್ದಾರೆ, ಕಾಲು ಕೈ ಮುರ್ಕೊಂಡಿದ್ದಾರೆ. ಇದರ ಬಗ್ಗೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಶಿಡ್ಲಘಟ್ಟವು ಜನಸಂಖ್ಯೆ ಆಧಾರದ ಮೇಲೆ ಪುರಸಭೆಯಿಂದ ನಗರಸಭೆಯಾಗಿ ಪರಿವರ್ತನೆಗೊಂಡಿದ್ದು ನಗರವನ್ನು ಅಭಿವೃದ್ಧಿಪಡಿಸಲು ಕೋಟ್ಯಾಂತರ ರು ಬಿಡುಗಡೆಯಾಗಿದ್ದು ಇನ್ನು ರಸ್ತೆಗಳ ಡಾಂಬರೀಕರಣದ ಭಾಗ್ಯ ಇನ್ನೂ ಬಂದಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ನಗರಸಭೆ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಅಪ್ಪು ತಿಳಿಸಿದ್ದಾರೆ. ಸುಮಾರು ಎಲ್ಲೋದ್ರೂ ಎಲ್ಲ ಗುಣಿಗಳು ಬಿಟ್ಬಿಟ್ಟು ಆ ರಸ್ತೆಗಳೆಲ್ಲ ಹಾಳಾಗ್ಬಿಟ್ಟಿದೆ. ಇದರ ಬಗ್ಗೆ ನಗರಸಭೆ ಆಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಯಾರು ಇದ್ರ ಬಗ್ಗೆ ಎಚ್ಚರಿಸ್ಕೊಂತ ಇಲ್ಲ. ಆದಷ್ಟು ಬೇಗ ಇದನ್ನು ಪರಿಹರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಂ ಎಲ್ ಎವರಿಗೆ ಹೇಳಿದ್ದೆ. ಅವರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸುಮಾರು ಸಲ ಹೇಳಿದ್ದೀವಿ ಮತ್ತು ನಗರಸಭೆಯವರೂ ಅವ್ರಿಗೂ ತಿಳ್ಕೊಂಡಿದ್ವಿ. ಅವರು ಈಗ ನಿನ್ನೆ ಮೊನ್ನೆ ಇವತ್ತು ನಾಳೆ ಅಂತಂದು ಅವರೂ ಕಾಲ ಕಳೀತಾ ಇದ್ದಾರೆ. ಇದ್ರ ಬಗ್ಗೆ ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗಂತೂ ವಿಪರೀತ ತೊಂದರೆ. ಯಾಕಂದರೆ ಮಳೆ ಬಂದಾಗಂತೂ ಗಾಡಿಗಳು ಓಡಿಸೋಕ್ಕಾಗಲ್ಲ. ಯಾವ ಗುಣಿ ಬಿಲ್ಲುತ್ತೋ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಸುಮಾರು ಆಕ್ಸಿಡೆಂಟ್ಗಳಂತೂ ಸುಮಾರು ಆಸ್ಪತ್ರೆಗಳಲ್ಲಿ ಸೇರಿಸಿದ್ದಾರೆ. ನಾವೇ ಎಷ್ಟೋ ಸಲ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಪೇಷೆಂಟ್ ಬಿದ್ದಿರೋವಂಥವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಅದರಿಂದ ಸುಮಾರು ಸಲ ನಾವು ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ. ಅದರ ಬಗ್ಗೆ
ಚಿಕ್ಕಬಳ್ಳಾಪುರ ಸಮೀಪದ ತಿಪ್ಪೇನಹಳ್ಳಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಗ್ರಾಮ ಪಂಚಾಯತಿಯ ಪಿಡಿಒ ಅಭಿವೃದ್ಧಿ ಮರೆತು ಗಾರ್ಡನ್ ಎದುರಿಗೆ ಜಾರಿದ್ದಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸ್ವಚ್ಛತೆಯಿಂದ ದೂರವೇ ಉಳಿದಿದೆ. ಕಳೆದ 3 ವರ್ಷದಿಂದ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಜಿಎಂ ಮಮತಾ ಅವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪಂಚಾಯಿತಿ ಅವನತಿಯತ್ತ ಸಾಗಿರುವುದು ನಿಜಕ್ಕೂ ದುರಂತದ ವಿಚಾರ. ಶಾಸಕ ಡಾ ಕೆ ಸುಧಾಕರ್ ಅವರ ಸಮರ್ಥ ಆಡಳಿತದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅಭಿವೃದ್ಧಿಯತ್ತ ಸಾಗಿದೆಯಾದರೂ ನಗರಕ್ಕೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ತಿಪ್ಪೇನಹಳ್ಳಿ ಮಾತ್ರ ಇದಕ್ಕೆ ಅಪವಾದ ಎಂಬಂತಿದೆ. ಏಕೆಂದರೆ ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಿಎಂ ಮಮತಾ ಅವರ ದಿವ್ಯ ನಿರ್ಲಕ್ಷ್ಯ ಧೋರಣೆ, ಬೇಜವಾಬ್ದಾರಿತನ ಹಾಗೂ ಆಡಳಿತ ಮಂಡಳಿಯೊಂದಿಗೆ ಸಹಕಾರ ನೀಡದೆ ನಿರಂಕುಶ ಪ್ರಭುತ್ವ ಪಾಲಿಸುತ್ತಿರುವ ಇವರು ಪಂಚಾಯಿತಿಯನ್ನು ಹಳ್ಳ ಹಿಡಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಸರ್ವಾಧಿಕಾರ ನೀಡಿದ್ದು ಗ್ರಾಮೀಣ ಜನರ ಮೂಲಭೂತ ಸೌಕರ್ಯಗಳತ್ತ ಹೆಚ್ಚಿನ ಒತ್ತು ನೀಡುವ ಮೂಲಕ ಗ್ರಾಮೀಣಾಭಿವೃದ್ಧಿ ಕೆಲಸ ಮಾಡಬೇಕಾದ ಗುರುತರ ಜವಾಬ್ದಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲಿರುತ್ತದೆ. ಹೀಗಿರುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿ ಜಿಎಂ ಮಮತಾ ಅವರು ತಮ್ಮ ನಿರ್ಲಕ್ಷ್ಯ ಧೋರಣೆಯಿಂದ ಪಂಚಾಯಿತಿ ಅಭಿವೃದ್ಧಿಗೊಳಿಸದೆ ಬೇಜವಾಬ್ದಾರಿ ಮೆರೆದಿದ್ದಾರೆ. ಈ ಕುರಿತು ಅಧ್ಯಕ್ಷರು ಮತ್ತು ಸದಸ್ಯರ ವಿಚಾರವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಸದರಿ ಜಿಎಂ ಮಮತಾ ಅವರು, ನಮ್ಮಲ್ಲಿ ಆ ರೀತಿ ಏನೂ ಇಲ್ಲ, ಕಸ ವಿಲೇವಾರಿ ಸ್ವಚ್ಛತೆ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಪಕ್ಕದಲ್ಲಿ ಒಂದು ಗೋಡನ್ ನಿರ್ಮಾಣ ಕೂಡ ಮಾಡಬೇಕಂತ ಪ್ರಸ್ತಾವಿತ ಆಗಿದೆ, ಇವಾಗ ಅದು ಕೂಡ ಆನುಗೊಂಡಿದೆ. ಹಾಗೆಯೇ ಸಾಕಷ್ಟು ತಡೆಗೋಡೆಗಳನ್ನು ಮಾಡಿದೀವಿ, ಪೋಷಕ ಕಾಲುವೆಗಳನ್ನು ಮಾಡಿದೀವಿ. ಹಿಂದಿನ ವರ್ಷ ಮುಷ್ಟೂರು ಕೆರೆ ಮತ್ತು ರಂಗನಾಮ ಕೆರೆಯಲ್ಲಿ ಎರಡು ಕೂಡ ಹೂಳೆತ್ಸಿದೀವಿ. ಆ ಹೂಳೆತ್ಸಿರ್ತಕ್ಕಂಥ ಜಾಗಗಳಲ್ಲಿ ಈಗಲೂ ನೀರು ನಿಂತಿದೆ. ಆಮೇಲೆ ಗೋಕುಂಟೆಯಲ್ಲಿ ಈಗಲೂ ನೀರು ನಿಂತಿದೆ. ಆ ಗೋಕುಂಟೆಯಲ್ಲಿ ಈ ಬೇಸಿಗೆ ಕಾಲದಲ್ಲೂ ಕೂಡ ನೀರಿರುತ್ತೆ. ಬೇಸಿಗೆ ಕಾಲದಲ್ಲೂ ಕೂಡ ದನಕರುಗಳಿಗೆ ಮತ್ತು ಕುರಿಗಳಿಗೆ ಎಲ್ಲರಿಗೂ ಅಲ್ಲೇ ನೀರು ಸಿಗ್ತಕ್ಕಂಥದ್ದು. ಆಮೇಲೆ ಇನ್ನು ಇಲ್ಲಿ ನಾವು ಸ್ವಚ್ಛತೆ ವಿಚಾರಕ್ಕೆ ಬಂದಾಗ ಎಲ್ಲಾ ಊರುಗಳಲ್ಲೂ ಸ್ವಚ್ಛತೆ ಏನಂತ ನಮಗೆ ಸಮಸ್ಯೆ ಇಲ್ಲ. ವಿಶೇಷವಾಗಿ ಮುಷ್ಟೂರು ಸ್ವಲ್ಪ ಸಮಸ್ಯೆ, ಯಾಕೆಂದ್ರೆ ಅಲ್ಲಿ ಯಾರು ಎಲ್ಲರೂ ಅಲ್ಲಿ ಒಂಥರ ಕಮರ್ಷಿಯಲ್ ತರ ಇರೋದ್ರಿಂದ ಅಲ್ಲಿ ಯಾರಿಗೂ ತಿಪ್ಪೆ ಗುಂಡಿಗಳಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಪ್ರತಿಯೊಂದು ವೇಸ್ಟ್ನು ತಂದು ಚರಂಡಿಗೆ ಹಾಕ್ತಾರೆ. ಅಲ್ಲಿಗೂ ನಾವು ಅದನ್ನ ಒಂದು ಗೌರವಧನದ ಆಧಾರದ ಮೇಲೆ ಒಂದು ಸಪರೇಟ್ ಸ್ವೀಪರ್ ಅನ್ನು ತಗೊಂಡು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ. ಇನ್ನು ತಿಪ್ಪೇನಹಳ್ಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ರೆಗ್ಯುಲರ್ ಸ್ವೀಪರ್ ಇದ್ದಾರೆ, ಬೇರೆ ಹಳ್ಳಿಗಳನ್ನು ಅವ್ರು ಹೋಗಿ ಮಾಡಿ ಬರ್ತಾ ಇರ್ತಾರೆ ಮತ್ತು ತಿಪ್ಪೇನಹಳ್ಳಿನ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ನಗರಕ್ಕೆ ಸನಿಹದಲ್ಲಿರುವ ತಿಪ್ಪೇನಹಳ್ಳಿ ಪಂಚಾಯಿತಿ ಈ ರೀತಿ ಅವ್ಯವಸ್ಥೆಯ ಆಗರವಾಗಿದ್ದು ಗ್ರಾಮಸ್ಥರು ಆಡಳಿತ ವರ್ಗಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಉಚಿತ ಬಸ್ ಪಾಸ್ ನೀಡಬೇಕು ಎಂದು ಒತ್ತಾಯಿಸಿ ಶಿಡ್ಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟದಲ್ಲಿ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಸಾರಿಗೆ ಬಸ್ ನಿಲ್ದಾಣದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಎನ್ಎಸ್ಯುಐನ ರಾಜ್ಯ ಸಂಚಾಲಕ ಕುಂದಲ್ ಗುರ್ಕಿ ಮುನೀಂದ್ರ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ದ ಘೋಷಣೆ ಕುಗ್ಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಆನಂತರ ವಿದ್ಯಾರ್ಥಿಗಳು ಸಾರಿಗೆ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದರು. ಈ ಸಂದರ್ಭದಲ್ಲಿ ಕುಂದಲ್ ಗುರ್ಕಿ ಮುನೀಂದ್ರ ಮಾತನಾಡಿ, ಸಮ್ಮಿಶ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ನೀಡದೆ ಅನ್ಯಾಯ ಮಾಡಿದೆ ಎಂದು ಟೀಕಿಸಿದರು. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುದು ಎಲ್ಲಾ ವರ್ಗದ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಹೋರಾಟಕ್ಕೆ ಮಾಡಿದ ಸಿದ್ದರಾಮಯ್ಯ ಅವರು ಉಚಿತವಾಗಿ ಬಸ್ ಪಾಸ್ ನೀಡ್ತೇವೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಆದ್ರೆ ಇವತ್ತು
ಆನಂತರ ಸಾರಿಗೆ ನಿಗಮದ ತಾಲೂಕು ಅಧಿಕಾರಿ ಪಾಷಾ ಅವರಿಗೆ ಮನವಿ ಸಲ್ಲಿಸಿದರು. ಎನ್ಎಸ್ಯುಐನ ಮುಖಂಡರಾದ ಅಭಿಲಾಷ್, ನವೀನ್, ಮಂಜುಳಾ, ಅರುಣ್, ನಿರಂಜನ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಪಾಂಡುರಂಗನಗರದ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು. ತುಮಕೂರಿನ ಪಾಂಡುರಂಗನಗರ ಮತ್ತು ಎಮ್ಮೆಕೇರಿಯಲ್ಲಿ ಗ್ರಾಮದೇವತೆ ದೇವಸ್ಥಾನದ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೋಟೆ ಗ್ರಾಮದೇವತಾ ಅಮ್ಮನವರ ಹಾಗೂ ಚಿಕ್ಕಪೇಟೆ ಚಿಕ್ಕಮ್ಮನವರ ಜಾತ್ರಾ ಮಹೋತ್ಸವ ಇದೇ ತಿಂಗಳ 23ರಿಂದ 26ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ. ಈ ಅಮ್ಮನವರ ಜಾತ್ರೆಗೆ ಎಲ್ಲ ಜನಾಂಗದವರನ್ನೊಳಗೊಂಡಂತೆ ಜಾತ್ಯತೀತ ಮನೋಭಾವದಿಂದ 45 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಗ್ರಾಮದೇವತೆ ಅಮ್ಮನವರ ಉತ್ಸವಕ್ಕೆ ಹಿರೇಮಠಾಧ್ಯಕ್ಷರಾದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಅಮ್ಮನವರಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡುವರು. ಈ ಉತ್ಸವವು ಅರೆವಾದ್ಯ, ತಮಟೆ, ಚಿಟ್ಟಿ ಮೇಳದೊಂದಿಗೆ ರೇಣುಕ ಯಲ್ಲಮ್ಮ ದೇವಸ್ಥಾನದ ಮುಖ್ಯನ ಉಪರರು ಶಾನುಭಾಗರ ಮನೆಗಳಿಗೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸುವರೆಂದು ಟಿವಿ ಮಲ್ಲೇಶ್ ತಿಳಿಸಿದರು. ಮಾಜಿ ಶಾಸಕ ಕೆಎನ್ ರಾಜಣ್ಣ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳುವರೆಂದು ಹೇಳಿದರು. ಜುಲೈ 26ರ ಕಾರ್ಯಕ್ರಮದಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ ಸೇರಿದಂತೆ ಮಾಜಿ ಸಚಿವ ಎಸ್ ಶಿವಣ್ಣ ಹಾಗೂ ಹಲವಾರು ಗಣ್ಯರು ಪಾಲ್ಗೊಳ್ಳುವರೆಂದು ತಿಳಿಸಿದರು. ಮತ್ತು ಚಿಕ್ಕಪೇಟೆಯೊಳಗಿರ್ತಕ್ಕಂಥ ಚಿಕ್ಕಮ್ಮನವರು ಕೂಡ ಈ ಒಂದು ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿ ವತಿಗೆ ಅನ್ವಯಿಸ್ತಾರೆ. ಇಲ್ಲಿ ನಾವೊಂದು ಅಭಿವೃದ್ಧಿ ಮಂಡಳಿ ಅಂದ್ಬಿಟ್ಟು ಎಲ್ಲ ನಮ್ಮ ಶಾನ್ಭೋಗರ ವಂಶಸ್ಥರು, ಪಟೇಲ್ ವಂಶಸ್ಥರು ಮತ್ತು ಬಾವಿಕಟ್ಟೆ ವಂಶಸ್ಥರು ಮತ್ತು ತಳವಾರ ವಂಶಸ್ಥರು, ಅಮಾಮ್ಕಮ್ನವರೆಲ್ಲ ಸೇರಿ ಜಾತ್ಯಾತೀತವಾಗಿ ಈ ಒಂದು ಜಾತ್ರಾ ಅಮ್ಮನವರ ಒಂದು ಜಾತ್ರೆ ಕಾರ್ಯಕ್ರಮವನ್ನು ನಾವು ಬಾವಿಕಟ್ಟೆ ವಿಶ್ವನಾಥ್, ಟಿಜೆ ಹನುಮಂತರಾಜು, ಎಂಪಿ ಕುಮಾರಸ್ವಾಮಿ, ಭೀಮಾ ನಾಯಕ್, ಟಿವಿ ಹರಿದಾಸ್, ಕರಟೆ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳೆಂದು ಮನೆಗೆ ಬಂದವರು ಹಣ ಆಭರಣ ದೋಚಿದ್ರು. ತುಮಕೂರಿನ ಮನೆ ದೋಚಿದ 3 ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ ತುಮಕೂರು ಪೊಲೀಸರು. ಪತ್ತೆ ತಂಡಕ್ಕೆ ಎಸ್ಪಿ ಡಾಕ್ಟರ್ ದಿವ್ಯಾ ಶ್ಲಾಘನೆ. ಆಸ್ತಿಗಾಗಿ ಹೊಡೆದಾಡಿದ್ರು, ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ಗುಬ್ಬಿ ತಾಲೂಕು ಮೂಡಲಪಾಳ್ಯದಲ್ಲಿ ಗುಂಪು ಘರ್ಷಣೆ. ಶತಮಾನ ದಾಟಿದೆ, ತಿಪ್ಪಟೂರಿನ ಉರ್ದು ಶಾಲೆ ಸೌಲಭ್ಯಗಳು ಮಾತ್ರ ಇಲ್ಲ, ಸರ್ಕಾರಿ ಶಾಲೆಯ ನಿರ್ಲಕ್ಷ್ಯ ಇದು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.